ಇನ್ನು ಮುಂದೆ ಕರಾವಳಿ ಕರ್ನಾಟಕ ಕರಾವಳಿ ಕರ್ನಾಟಕ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಹಾಗೆ ಉಡುಪಿ ಜಿಲ್ಲೆ ಎಂಟು ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಐದು ಉತ್ತರ ಕನ್ನಡದಲ್ಲಿ ಆರು ಕ್ಷೇತ್ರ ಬರ್ತದೆ ಇದು ಎಸ್ ಸತೀಶ್ ಅವ್ರೆ ಎಸ್ ಉಡುಪಿ ಅಥವಾ ಕರಾವಳಿ ಭಾಗ ದಕ್ಷಿಣ ಬಿಜೆಪಿಯ ಭದ್ರಕೋಟೆ ನಮ್ಮ ಕನ್ನಡ ಟಿವಿ ಎಕ್ಸಿಟ್ ಪೋಲ್ ಪ್ರಕಾರ ಹತ್ತೊಂಬತ್ತರಲ್ಲಿ ಬಿಜೆಪಿ ಹದಿಮೂರರಿಂದ ಹದಿನೈದನ್ನ ಗೆಲ್ಲಬಹುದು ಗೆಲ್ಲಬಹುದು ಹದಿಮೂರಿಂದ ಹದಿನೈದು ಇನ್ನು ಕಾಂಗ್ರೆಸ್ ಕರಾವಳಿ ಕರ್ನಾಟಕದಲ್ಲಿ ನಾಲ್ಕರಿಂದ ಆರು ಸ್ಥಾನಗಳನ್ನು ದಾಖಲಿಸಬಹುದು ಇನ್ನು ಜೆಡಿಎಸ್ ಡಿ ಇಲ್ಲಿ ನೆಲೆ ಇಲ್ಲ ಸೊ ಯಾವುದೇ ಸೀಟ್ ಅನ್ನ ಇರಬಹುದು ಜೆ ಈ ಹಿಂದೆ ಹದಿಮೂರು ಚುನಾವಣೆಯಲ್ಲಿ ಕುಮಟಾ ಹಳಿಯಾಳ ಗೆದ್ದಿತ್ತು ಅವರಿಬ್ಬರು ಈಗ ಬಿಜೆಪಿ ಹೌದು ಕುಮಟಾದಲ್ಲಿ ಸ್ವಲ್ಪ ಫೈಟ್ ಕೊಡೋ ಲಕ್ಷಣ ಇದೆ ಹಳಿಯಾಳದಲ್ಲಿ ಕೂಡ ಗೋಟ್ ನೇಕರ್ ಜೆಡಿಎಸ್ ಡಿ ಎಸ್ ಸೇರಿದ್ದಾರೆ ಇನ್ನಿಲ್ಲಿ ಮಂಗಳೂರು ನಾಥ್ ಅಲ್ಲಿ ಮೊಯ್ದಿನ್ ಬಾಬಾ ಸೇರಿದ್ದಾರೆ ಅದು ಕಾಣುತ್ತೆ ಫಲಿತಾಂಶ ಕಾಣ್ತಾ ಇದೆ ಅಷ್ಟೇ ಒಂದು ಪಕ್ಷೇತರ ಆಗಬಹುದು ಒಂದು ಒಂದು ಪುತ್ತಿಲಾ ಬಗ್ಗೆ ನಿರೀಕ್ಷೆ ಇದೆ ಪುತ್ತಿಲಾ ಬಗ್ಗೆ ನಿರೀಕ್ಷೆ ಇದೆ ಆಗಬಹುದು ಕರಾವಳಿ ಭಾಗದಲ್ಲಿ ವೀಕ್ಷಕರೇ ಏನು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲ್ ನಲ್ಲಿ ಬಿಜೆಪಿ ಹದ್ಮೂರಿಂದ ಹದಿನೈದು ಕಾಂಗ್ರೆಸ್ ನಾಲ್ಕರಿಂದ ಆರು ಜೆಡಿಎಸ್ ಇಲ್ಲ ಅದನ್ನ ಅಂದ್ರೆ ಬಿಜೆಪಿ ದೊಡ್ಡ ನಷ್ಟ ಆಗಿಲ್ಲ ಬಜರಂಗ್ ದಳ ಬ್ಯಾನ್ ಮಾಡಿದ್ರು ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋ ಕೊಟ್ರು ಆ ಮ್ಯಾನಿಫೆಸ್ಟೋಲ್ಲಿ ಹೊರತಾ ಬೀಳ್ತು ಬಿಜೆಪಿಯ ಕಾರ್ಯಕರ್ತರಿಗೆ ಏನ್ ಅಷ್ಟೊಂದೇನು ವಾಕ್ರಿಕೆ ಬಂದಿರಲ್ಲ ಪಾರ್ಟಿ ಬಗ್ಗೆ ಸಂಘ ಪರಿವಾರದವರಿಗೆ ಕ್ಯಾಂಡಿಡೇಟ್ ಎಲ್ಲ ಹೊಸುಬ್ಬರಿದ್ರು ಕೆಲಸ ಆಯ್ತು ಇಲ್ಲಿ ಯಾರ ಚೇಂಜ್ ಮಾಡಿದ್ರು ರಘುಪತಿ ಭಟ್ ಚೇಂಜ್ ಮಾಡಿದ್ರು ಹೌದು ಲಾಲ್ಜಿ ಚೇಂಜ್ ಮಾಡಿದ್ರು ಅವರೇ ಸುಕುಮಾರ್ ಶೆಟ್ಟರ್ ಚೇಂಜ್ ಮಾಡಿದ್ರು ಮಾಡಿದ್ರು ಬರ್ತಾ ಅಂಗಾರ ಚೇಂಜ್ ಚೇಂಜ್ ಮಾಡಿದ್ರು ಸಂಜೀವ್ ವಟಂದೂರ್ ಚೇಂಜ್ ಮಾಡಿದ್ರು ಬಹಳಷ್ಟು ಬದಲಾವಣೆ ಈ ಭಾಗದಲ್ಲೇ ಸೊ ಕರಾವಳಿ ಕರ್ನಾಟಕದಲ್ಲಿ ಬಿಜೆಪಿಗೆ ನಷ್ಟವಾದರೆ ಕ್ಷೇತ್ರಗಳ ಸಂಖ್ಯೆ ಮೂರೋ ವ್ಯತ್ಯಾಸ ಜಾಸ್ತಿ ಏನ್ ಕಾಣ್ತಾ ಇಲ್ಲ ಲಾಸ್ ಅವ್ರಿಗೆ ಇದು ಕರಾವಳಿ ಕಾಂಗ್ರೆಸ್ಗೂ ಅಷ್ಟೇ ಇಲ್ಲಿ ಅವ್ರಿಗೇನು ತುಂಬಾ ದೊಡ್ಡ ನಿರೀಕ್ಷೆಗಳು ಇರಲಿಲ್ಲ ಈ ಭಾಗದಲ್ಲಿ ಹೌದು ಲಾ ಉಡುಪಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಂಟರಲ್ಲಿ ಯುವ ಟಿ ಅಲ್ಲಿ ಇದ್ರು ಏಳು ಬಿಜೆಪಿ ಇತ್ತು ಅದು ಆರು ಎರಡು ಲೆಕ್ಕಾಚಾರ ಐದು ಲೆಕ್ಕಾಚಾರ ಕಾಂಗ್ರೆಸ್ ಜಾಸ್ತಿ ಬಿಜೆಪಿ ಕಡ್ಮೆಂತ್ ಆಗಲ್ಲ ಯಾಕೋ ಉಡುಪಿನಲ್ಲಿ ಕಾರ್ಕಳ ಸುನಿಲ್ ಕುಮಾರ್ ಟೈಟ್ ಆಗತ್ತೆ ಅಂತಿರೋದಂಗ ಕಾಣ್ತಾ ಇಲ್ಲ ಯಾಕೋ ಐದು ಕೈದು ಕ್ಲೀನ್ ಸ್ವೀಪ್ ಮಾಡ್ಕೋಬಹುದು ಇಲ್ಲ ಒಂದೇನೋ ಮಿಸ್ ಆಗ್ಬಹುದು ಲೆಕ್ಕಾಚಾರ ಇದೆ ಬೈಂದೂರ್ ಬಗ್ಗೆ ಬಿಜೆಪಿಗರ್ ಭಯ ಇತ್ತು ಈಗ ಅದೇನೋ ಕಾಣ್ತಾ ಇಲ್ಲ ಬರಿಗಾಲ ವ್ಯಕ್ತಿ ಈಗ ವಿಧಾನಸೌಧಕ್ಕೆ ಬರಿಗಾಲ ಬಂದ ಹತ್ತುವಂತ ಸಾಧ್ಯತೆ ಇದೆ ಅಂತ ನಮ್ಮವ್ರು ಹೇಳ್ತಾವ್ರೆ ಅಂಡ್ ಉತ್ತರ ಕನ್ನಡ ಜಿಲ್ಲೆ ಸಹಜವಾಗಿ ಭಟ್ಕಳದ ಬಗ್ಗೆ ಹಳಿಯಾಳದ ಬಗ್ಗೆ ಇದು ಗ್ಯಾರಂಟಿ ಕಾರ್ಡ್ ಅನ್ನೋ ತರ ಕಾಂಗ್ರೆಸ್ ರೀತಿ ಬಿಜೆಪಿಗೆ ಗ್ಯಾರಂಟಿ ಕಾರ್ಡ್ ಎಲ್ಲಾಪುರ ಶಿರ್ಸಿ ಶಿರ್ಸಿ ಗ್ಯಾರಂಟಿ ಅಂಡ್ ಕಾರವಾರದಲ್ಲಿ ಟಫ್ ಟಫ್ ಐಟಿದೆ ಕುಮಟಾ ಆಗತ್ತೆ ಅಂತಿದೆ ಹೌದು ಸೊ ಈ ಲೆಕ್ಕಾಚಾರಿಗಳು ಬಹಳ ವಿಚಿತ್ರ ಕರಾವಳಿ ಭಾಗ ಇನ್ನು ಕೂಡ ಕಮಲ ಗ್ರಿಪ್ ಕಮಲ ಪಕ್ಷ ಗ್ರಿಪ್ ಅನ್ನು ಕಾಂಗ್ರೆಸ್ ಕಾಂಗ್ರೆಸ್ಗೆ ನಿರೀಕ್ಷಿತ ಪ್ರಮಾಣದ ಗೇನ್ ಆಗಿಲ್ಲ ಹದ್ ಆಗಿತ್ತಲ್ಲ ಸಿದ್ದರಾಮಯ್ಯ ಸಿಎಂ ಆದಂಗೆ ಹಾಗಾಗಿಲ್ಲ ಸಿದ್ದರಾಮಯ್ಯ ಸಿಎಂ ಆಗಿದಾಗ ಇಲ್ಲಿ ಬಿಜೆಪಿ ಒಂದ್ ನಾಲ್ಕೈದು ದಾಟಿರ್ಲಿಲ್ಲ ಹೌದು ಕಾಗೇರಿ ಒಬ್ರು ಬಿಟ್ರೆ ಇನ್ನು ಕೆಳಗಡೆ ನೀವು ಬರ್ತಾ ಇಲ್ಲಿ ಸುಳ್ಯದಲ್ಲಿ ಹಂಗಾರ ಉಡುಪಿನಲ್ಲಿ ನಿಮ್ಗೆ ಬರ್ತಾ ಅವಾಗ ಆಲ್ ಆಲಾಡ್ರು ಇಂಡಿಪೆಂಡೆಂಟ್ ಹೌದು ಸುನಿಲ್ ಕುಮಾರ್ ಮತ್ತೆ ಕಾರ್ಕಳದಲ್ಲಿ ಬಿಟ್ರೆ ಎಲ್ಲ ಕಾಂಗ್ರೆಸ್ ಆದ್ರೆ ಆ ಮಟ್ಟಿಗೆ ಚೇಂಜಸ್ ಆಗ್ತಿಲ್ಲ ನ ಅಧಿಕಾರಕ್ಕೆ ಬರುವ ಕನಸಿಗೆ ಕರಾವಳಿ ಒಂದ್ ರೀತಿ ಕೊಳ್ಳಿ ಇಟ್ಟಂಗೆ ಇದ್ಕತ್ತೆ ಇದ ಕರಾವಳಿ ಇಲ್ದೇನು ಬೇರೆ ಕ್ಷೇತ್ರ ಇಲ್ವೇ ಅಲ್ಲೇನ ಮಾಡ್ತಾರ ನೋಡೋಣ ಕರ್ನಾಟಕ ನೋಡಿದಾಗ ನ ವೆರಿ ಪೂರ್ವ ತುಂಬಾ ಕಳಪೆ ಪ್ರದರ್ಶನ ಅಂದ್ರೆ ಕಾರವಾರನೇ ಇದು ಕರಾವಳಿ ಭಾಗ ಒಬ್ಬೊಂದು ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಅಂದ್ರೆ ಬಹುಮತ ಬರ್ಬೇಕು ಅಂದ್ರೆ ಎಲ್ಲಾ ಭಾಗದ ಸ್ವಲ್ಪ ಓಟ್ ಕಿತ್ರ ತುಂಬಾ ಟ್ರೈ ಮಾಡಿದ್ರು ಹಳೆ ಮೈಸೂರಾಗ ಏನಾಗೋಣ ಅಂತ ಇಲ್ಲ ಮಾಡಿದ್ರು ಈಗ ಹಳೆ ಮೈಸೂರ್ದು ಕತೆ ಏನು ಅಂತ ನೋಡ್ಬೇಕಲ್ಲ ಕರಾವಳಿ ಅಣ್ಣಸುದಲ್ಲ